ಮಾಜಿ ಸಿಎಂ ಬಿಎಸ್ವೈ ವಿರುದ್ಧವೂ ಕೂಡ ಶಾಸಕ ಯತ್ನಾಳ್ ಗರಂ ಆಗಿದ್ದಾರೆ. ಯಡಿಯೂರಪ್ಪ ನನ್ನ ಬಿಜೆಪಿಗೆ ಕರೆದುಕೊಂಡು ಬಂದಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯತ್ನಾಳ್. ಬಿಎಸ್ವೈ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಶಾಸಕ ಯತ್ನಾಳ್. ಯಡಿಯೂರಪ್ಪ ನನ್ನನ್ನ ಬಿಜೆಪಿಗೆ ಕರೆದುಕೊಂಡು ಬಂದಿಲ್ಲ, ಅಮಿತ್ ಶಾ ಅವರು ನನ್ನನ್ನ ಬಿಜೆಪಿಗೆ ಕರೆತಂದಿದ್ದು, ಅಂದು ಬಿಎಸ್ವೈ ಪಕ್ಷ ಸೇರ್ಪಡೆಗೆ ವಿರೋಧ ಮಾಡಿದ್ರು. ಬಿಎಸ್ವೈ ವಿಜೇಂದ್ರಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದೇಶ ಹಾಗೂ ಮೋದಿ ಅವರಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಬಿಎಸ್ವೈ ವಿರುದ್ಧ ಗರಂ ಆಗಿ ಹೇಳಿಕೆಗಳನ್ನ ನೀಡಿದ್ದಾರೆ. ಯಡಿಯೂರಪ್ಪನವರೇ ಯತ್ನಾಳ್ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟರು, ಅವ್ರ ಉಪಕಾರ ನೆನಪಾರ ಅಂತ ಹಾಕ್ತಾರೆ. ನಾ ಮೊನ್ನೆ ದಿಲ್ಲಿ ಭೇಟಿಗೆ ಹೋದಾಗ ಭಾಳ ಸ್ಪಷ್ಟವಾಗಿ ಕೇಂದ್ರ ನಾಯಕರೊಬ್ಬರು ಹೇಳಿದ್ರು, ಯಡಿಯೂರಪ್ಪನವರು ಸದಾನಂದ ಗೌಡ ಹೇಳಿದರು ನಾ ಯತ್ನಾಳ್ ತಗೋಬೇಡ ಅಂದಿದ್ದೆ, ತಗೊಂಡ್ರೆ ಯಡಿಯೂರಪ್ಪನವ್ರತ. ಯಡಿಯೂರಪ್ಪನವ್ರು ನಾನು ತಗೊಂಡಿದ್ದಲ್ಲ, ಕರ್ನಾಟಕದ ಯಾವ ಬಿಜೆಪಿ ನಾಯಕರು ನಾನು ಬಿಜೆಪಿ ವಾಪಸ್ ತಗೊಂಡಿದ್ದಲ್ಲ. ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀ ಅಮಿತ್ ಶಾ, ನಾನು ಎಮ್ ಎಲ್ ಸಿ ಇದ್ದಾಗ ದಿಲ್ಲಿಗೆ ನಾನು ಕರೆಸಿ ಬಿಜೆಪಿ ಕಾರ್ಯಾಲಯದಲ್ಲಿ ನನ್ನ ಜೊತೆ ಮಾತಾಡಿ ಬಿಜೆಪಿಗೆ ಸೇರಬೇಕಂತ ಹೇಳಿ ನಾನು ಎಮ್ ಎಲ್ ಸಿಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ ವಿಜಯಪುರ ನಗರ ಟಿಕೆಟ್ ಕೊಟ್ಟರು.